ಕರ್ನಾಟಕ ಮಹಾರಾಷ್ಟ ತಮಿಳುನಾಡು ಮತ್ತು ಉತ್ತರ ಪ್ರದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಈ ವಿಷಯ ತಿಳಿಸಿ, ಪ್ರಕರಣಗಳ ಸಂಖ್ಯೆ ಇಳಿಮುಖವಾದರೂ ಪರೀಕ್ಷೆ ಪತ್ತೆ ಚಿಕಿತ್ಸೆ ಕಾರ್ಯತಂತ್ರಕ್ಕೆ ಹೆಚ್ಚು ಒತ್ತು ನೀಡುವುದು ಅಗತ್ಯವಾಗಿದೆ. ಹಬ್ಬದ ದಿನಗಳು ಮುಗಿದಿಲ್ಲವಾದ್ದರಿಂದ ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದು ಅಗತ್ಯವಾಗಿದೆ. ಸದ್ಯ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 5,41,000ದಷ್ಟಿದೆ. ಇದುವರೆಗೆ 11 ಕೋಟಿ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಸದ್ಯ ಚೇತರಿಕೆ ಪ್ರಮಾಣ ಶೇಕಡ 91.96%, ಗುಣಮುಖರಾದವರ ಸಂಖ್ಯೆ 76 ಲಕ್ಷ ದಾಟಿದೆ ಎಂದರು. ಪ್ರತಿ 10 ಲಕ್ಷ ಜನರಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಕಡಿಮೆ ಇದೆ. ದೇಶದಲ್ಲಿ ಪ್ರತಿ 10 ಲಕ್ಷಕ್ಕೆ ಸರಾಸರಿ 89 ಸಾವುಗಳು ವರದಿಯಾಗಿದ್ದು, ಜಾಗತಿಕವಾಗಿ ಹೋಲಿಸಿದರೆ ಇದು ಕಡಿಮೆ ಪ್ರಮಾಣವಾಗಿದೆ. ಕಳೆದ 7 ವಾರಗಳಲ್ಲಿ ವಾರದ ಹೊಸ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಿದೆ ಎಂದರು. जो रिकवरी है वो लगातार बढ़ रही है. आप देखेंगे कि जून में केवल 95,000 रिकवरीज थी, वो अब बढ़कर 76 लाख या 76 लाख हो गई हैं. यानी 76 लाख लोग ऐसे हैं जो रिकवर हो गए, भले चंगे हो गए, अपने घरों को चले गए. इसकी वजह से जो एक्टिव केसेस हैं वो आज जब हम आपसे बात कर रहे हैं केवल 5,41,000 के लगभग हैं, जो कि 6.8% है कुल केसेस का. यानी हिस्टोरिकल नंबर जो है कोविड केसेस का, उसका केवल 6% ही एक्टिव केसेस के रूप में है. कि हम सब नीति आयोग सदस्य डॉक्टर वीके पॉल, ಅಕ್ಟೋಬರ್ ಗೆ ಹೋಲಿಸಿದರೆ ನವೆಂಬರ್ನಲ್ಲಿ ದೆಹಲಿ, ಮಣಿಪುರ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದೆ. ಹರಡುವಿಕೆಯಲ್ಲಿ ವೈರಸ್ನ ಸ್ವಭಾವ, ವಾತಾವರಣ, ಭೂಪ್ರದೇಶಗಳಿಗೆ ಭಿನ್ನವಾಗಿರುತ್ತದೆ. ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿ ಮತ್ತೆ ಪ್ರಕರಣಗಳ ತೀವ್ರ ಏರಿಕೆ ಕಂಡುಬಂದಿರುವುದರಿಂದ ಪರೀಕ್ಷೆ ಪತ್ತೆ ಚಿಕಿತ್ಸೆ ಕಾರ್ಯತಂತ್ರವನ್ನು ಮುಂದುವರಿಸಬೇಕಾಗಿದೆ ಎಂದರು. भीड़ में आते हैं, ग्रुप्स में रहते हैं, दूरी नहीं मेंटेन करेंगे, तो चाहे वो यूरोप हो, चाहे अपना देश हो या कोई और देश हो, तो वायरस हमसे मुकाबला करता. हमें दुख देता है, ये सामने बिल्कुल हमें दिखाई दे रहा है. तो सबसे बड़ा मुद्दा जो सेक्रेटरी सर ने दिखाया कि जो आज तक हमें गेन हुआ है उसको हमें बचा के रखना है. जो पकड़ में आई है पैंडेमिक, संभल रही है और अब दुनिया भी उसको अप्रिशिएट और दोबारा फिर कर रही है,